28ನೇ ತಾರೀಖು ನನ್ನ ಶಾಸಕರ ಆದ್ಮೇಲೆ ಜೂನ್ ನಲ್ಲಿ ನಾನು ಈ ಒಂದು ಕರ್ನಾಟಕ ರಾಜ್ಯ ವಾಟರ್ ಬೋರ್ಡ್ ಅಧ್ಯಕ್ಷನಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ನನ್ನನ್ನು ಆಯ್ಕೆ ಮಾಡಿದಾಗ ಆಗ್ತಾನೆ ಸಂಪೂರ್ಣವಾಗಿ ಈ ಒಂದು ಯೋಜನೆ ನಿಂತೋಗಿ ಟೆಂಡರ್ಗಳು ಕರೆದು ಒಂದಿಬ್ಬರು ಮೂವರು ಬಂದು ವಾಪಸ್ ಹೊರಟಾಗಿದ್ರು. ಮೂಲ ಭಾರತೀಯ ಜನತಾ ಪಕ್ಷದ ಸರ್ಕಾರ ಯಡಿಯೂರಪ್ಪನವರ ನೇತೃತ್ವ ಸರ್ಕಾರದಲ್ಲಿ ಇದು ಪೂಜೆ ನಡೀತು. ಇವತ್ತು ಅಂತಿಮವಾಗಿ ಆ ನೀರನ್ನು ಹೊರಗಡೆ ತರ್ತಕ್ಕಂಥ ಕೆಲಸ ಕೂಡ ಭಾರತೀಯ ಜನತಾ ಪಕ್ಷ ಸರ್ಕಾರದ ಮಂತ್ರಿಗಳು ಕೂಡ ಬಂದು ಇವತ್ತು ಬೊಗಣೆ ಅರ್ಪಿಸ್ತಕ್ಕಂಥದ್ದು. ಅಂದ್ರೆ ಪ್ರಾರಂಭದಿಂದ ಕೊನೆವರೆಗೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯವೈಖರಿಯನ್ನು ತಾವೆಲ್ಲ ಕೂಡ ನೋಡ್ತಾ ಇದ್ದೀರಾ. ಎಲ್ಲ ವಿಚಾರಗಳನ್ನ ವೆಚ್ಚ ಮುಖಂಡರು ತಮ್ಮ ಗಮನ ತಿಳಿಸಿದ್ದಾರೆ. ಆದ್ರೆ ನಮ್ಮ ನಾರಾಯಣ ಸ್ವಾಮಿ ಅವರು, ನಮ್ಮ ಡಾಕ್ಟರ್ ಸುಧಾಕರ್ ಅವರು ಹೆಸರು ಹೇಳ್ತಿರೋ ಒಬ್ಬರ ಸುತ್ತ ಹೇಳ್ತಾ ಇರ್ತಾರೆ ಯಾವಾಗೂ ಕೂಡ. ಅವರು ಉತ್ತರ ಕುಮಾರ ಅಂತಾರೆ, ಇವ್ರು ಬೇರೆ ಅಂತ ಹೇಳ್ತಾರೆ. ಅಂದ್ರೆ ಹೇಳಿದ್ರು ತಿಟ್ಟಿ ಅಂದ್ರೆ ನಂದೇ ಹುಟ್ಟಿದ ಮನೆ ಏನಲ್ಲಿ ಹೇಳಿದ್ರು ಇಷ್ಟೊತ್ತು ಅವರು ಯಾರದು ಅಂತ ನನಗೆ ಕೇಳ್ತಾ ಇರೋದು ಅವ್ರ ಯಾರದು ಅಂತ. ಇದು ಯರಗೋಳ ಯೋಜನೆ. ಇದಕ್ಕಿಂತ ಮುಖ್ಯವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅದಮೂರು ಇವರು ಸ್ಪೀಕರ್ ಆಗಿದ್ರು, ನಮ್ಮ ಶ್ರೀನಿವಾಸಪುರ ಶಾಸಕರು. 13,000 ಕೋಟಿ ಜೇಸಿವಾಲಿದ್ದು, ಅದರಿಂದನೇ ಅವರು 2018 ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥದ್ದು. ಅದು ಅದು ಎರಡು ಕೂಡ 800-1,000 ಕೋಟಿ ನಮ್ಮ ಕೋಲ ಹೊರತುಂಟು. ಕೆಸಿವ್ಯಾಲಿದ್ದು 420 ಕೋಟಿ ಎರಡರದ್ದು ಫಲ. ಸಾಮಾನ್ಯವಾಗಿ ಇತಿಹಾಸದಲ್ಲಿ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ 2 ಸತಿ ಗೆಲ್ಲಕ್ ಆಗೋದಿಲ್ಲ, ಒಂದ್ಸತಿ ಅವರು ಒಂದ್ಸತಿ ಇವರು. 40 ವರ್ಷದ ಇತಿಹಾಸ, 40 ವರ್ಷದ ಇತಿಹಾಸದಲ್ಲಿ ಇವರು 2ನೇ ಸತಿ ಗೆದ್ದವ್ರೆ ಅಂದ್ರೆ ಅದ್ರ ಫಲನೇ ಕೆಸಿವ್ಯಾಲಿ. ಆಂಧ್ರದವ್ರ ಹಬ್ಬ ಇವರು ಸ್ಪೀಕರ್, ಇವ್ರ ಮಾತು ಇವ್ರ ಗೊತ್ತಿಲ್ಲ. ಅವ್ರು ಯಾವ ಮಾಡ್ಬೇಕ ಪೂರ್ತಿ ಸ್ವಾಮಿಗಳು ಅಂದ್ರೆ ಏನು ಅಂತ ಅವ್ರು ಯಾರು ಗೊತ್ತಿಲ್ಲ. ಕುಮಾರಸ್ವಾಮಿ ಅವ್ರು ಹೇಳೋರು ಬಹಳ ಹೊರಟಾಗಿ ಈ ಸಂದರ್ಭದಲ್ಲಿ ನಾವು ಕುಮಾರಸ್ವಾಮಿಯನ್ನು ಕೂಡ ನೆನೆಸ್ಕೊಳ್ಬೇಕು. 2006ರಿಂದ 2004ರಿಂದ 2008 ಸಮ್ಮಿಶ್ರ ಸರ್ಕಾರದಲ್ಲಿ ಇದಕ್ಕೆ ತಾಯಿ ಹೊಟ್ಟೆಗಳಲ್ಲಿ ಕರ್ಮ ಬೆಳೆದಿದ್ದು. ಮಗು ಹುಟ್ಟಿದ್ರೆ ನಾನು ನೋಡ್ಕೊಂಡಿದ್ದೀನಿ, ಸಾಕಿದ್ದು ನಾನೇನೆ. 2008ರಿಂದ 2013, 2013ರಿಂದ 2018 ನಾನು ರಾಜ್ಯ ಸುತ್ತಕೊಂಡಿದ್ದೆ, ಪಕ್ಷ ಕಟ್ಟಿದೆ. ನಂದೇನೋ ಗುರಿ, ನಾನು ಸ್ಥಳೀಯವಾಗಿ ಸಣ್ಣ ಚರ್ಚೆಗಳಿಗೆಲ್ಲ ಬರ್ತಾ ಇರಲಿಲ್ಲ. ನನ್ನ ಹೆಸರು ಹೇಳೋರಿಲ್ಲ ಇಲ್ಲಿ, ಇದಕ್ಕೇನು ಹೆಂಗೆ ಅಂತ. ಒಂದೇ ಸಾರಿ ಸೇತುವೆ ಕಟ್ಟೋದಕ್ಕೆ, ಪೈಪ್ ಲೈನ್ ಹಾಕೋದಕ್ಕೆ ಟೆಂಡರ್ ಕರೆದಿತ್ತು. ಇಲ್ಲಿ ದೈಹಿಕ ಅಂದ್ರೆ ಫಾರೆಸ್ಟ್ ಅವರು ಬಂದು ಪೊಲೀಸ್ನವರು ಕಳಿಸ್ತಾ ಇದ್ರು. 100 ಸತಿ ಹೋಗಿದ್ದೀವಿ ಡೆಲ್ಲಿಗೆ ಫೈಲ್ ಕ್ಲಿಯರೆನ್ಸ್ಗೆ. ಎಂಡಿ ಸಾಹೇಬ್ರೆ, ಇದು ಅರಣ್ಯ ಇಲಾಖೆ ಸಂಬಂಧಪಟ್ಟಿದ್ದಾಗ ದೈಹಿಕ ಕೇಳ್ತಾ ಇದ್ದಿಲ್ಲ, ಅದರಿಂದ ಇದು ತಡೆ ಆಗಿದ್ದು. ಇದ್ರ ಜೊತೆ ನಾನು ಪೈಪ್ ಲೈನ್ ಕೆಲಸ ನಡೀತಾ ಇದ್ದೆ. ಪೈಪ್ ಲೈನ್ ಆಂಧ್ರದ ಹಾಕಿದ್ದು ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಟೆಂಡರ್ ಅದಕ್ಕೆ ಮುಂಚೆ ಹಾಕಿದ್ದು. ನಮ್ಮ ಸನ್ಮಾನ್ಯ ನಮ್ಮ ಸ್ನೇಹಿತರು ಕೋಲಾರ ಅವರು ಶಾಸಕರು ನನ್ನ ಹೆಸರು ಅವಾಗ ಅವಾಗ ಹೇಳ್ತಾ ಇರ್ತಾರೆ. ಆತ್ಮಗೆ ಇದು ಸ್ವಲ್ಪ ಹಂಗಾಗಿ ಟೋಟಲಿ ಈಗ ಆಲಿರ್ತಕ್ಕಂಥ ಶಾಸಕರು ಬಂಗಾರಪೇಟೆ ಅವ್ರು ಹೇಳಿದ್ರು ನಮ್ಮ ವೆಂಕಟಮಣಿಯಪ್ಪ ಅವರು ಬಾಣ್ಲಿ ಮಣ್ಣಾಕಿಲ್ಲ ಅಂತ. ನಾನು ಅವ್ರು ಹೇಳ್ಬೇಕು ನೀನ್ ಹಾಕಿದ್ದೆ ಅಂತ ನಾನು ಕೇಳ್ತಾ ಇದ್ದೀನಿ. ನೀನ್ ಹಾಕಿದ್ದೆ ಅಂತ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಕೊಡುಗೆ ಏನು ಅನ್ನೋದು ಬೇಕು ನನಗೆ. ಯಾಕಂದ್ರೆ 2008ರಿಂದ 2013 ಬಿಜೆಪಿ ಸರ್ಕಾರ, ನೀವು ಕಾಂಗ್ರೆಸ್ ಎಂಎಲ್ಎ, 1 ರೂಪಾಯಿ ತರಕ್ಕಾಗಲ್ಲ ನೀವು ಕೇಳಿ. 2008 ನೀವು ಕರೆಂಟ್ ಕರೆಂಟ್ 5 ಲಕ್ಷ ಎಂಟ್ರಿ ಹೌದು. ಅವಾಗ ಇವ್ರ ಎಂಎಲ್ಎ ಅಕ್ಕಕ್ಕೆ ಕೆಲಸ ಮಾಡಿಸ್ಬಿಟ್ಟಿದ್ದೆ ನಾನು.
ನೀನೆಲ್ಲ ಮಾಡಿದ್ದು ಅಂತ ಮಾತಾಡೋದಕ್ಕೆ ಒಂದು ಇತಿಮಿತಿ ಇರಬೇಕು. ಆ ಇತಿಮಿತಿನಲ್ಲೂ ತಾವು ಮಾತಾಡಬೇಕು ನಾರಾಯಣ ಸ್ವಾಮಿ ಅವರು, ಸುಮ್ಮನೆ ಸುಳ್ಳಲ್ಲಿ ಹೇಳಬಾರದು. ಟೋಟಲಿ ಭಾರತೀಯ ಜನತಾ ಪಕ್ಷದ ಒಂದು ಏನಂತ ಹೇಳಿದ್ರೆ ಎಲ್ಲ ಇದರಲ್ಲಿ ವೆಂಕಟಮುನಿಯಪ್ಪ ನಾರಾಯಣ ಸ್ವಾಮಿ ಒತ್ತು ಕೊಟ್ಟು ನಮ್ಮ ವೈ ನಾರಾಯಣ ಸ್ವಾಮಿ ಇರ್ಬೋದು, ಅಂತಿಮವಾಗಿ ಇವತ್ತು ನಾವು ಬಗಿನಿ ಹರಿಸಬೇಕಂದ್ರೆ ನಮ್ಮ ಜಿಲ್ಲಾ ಮಂತ್ರಿಗಳು ನಮ್ಮ ನಗರಾಭಿವೃದ್ಧಿ ಮಂತ್ರಿಗಳು ಬಂದು ಅವರು ಈ ಇಲಾಖೆ ಸಂಬಂಧಪಟ್ಟಂತಹ ಅನುದಾನವನ್ನು ಕೊಟ್ಟಮೇಲೆ ಈ ಸಂಪೂರ್ಣ ಕೆಲಸ ಮುಗಿದೈತೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳು ಇಲ್ಲಿ ಏನು ಶಿವಾಜಿ ಸಮಾಜಕ್ಕೆ ಸಂಬಂಧಿಸಿದಂತ ಇದಾರೈತೆ ಅವರಿಗೆ ಜಮೀನು ಕೊಡ್ತಕ್ಕಂಥ ಕೆಲಸ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗಳಿಗೆ ತಾವು ಕೊಡಿಸ್ಕೊಂಡು ಅವಾಗ ಸಾರ್ಥ ಆಗ್ತದೆ. ಜಮೀನು ಕಳ್ಕೊಂಡವ್ರು ಅವತ್ತು ಕಮ್ಮಿ ರೇಟ್ 50,000. ಶಿವಾಜಿ ವಂಶಸ್ಥರು ಕೋರ್ಟ್ಗೆ ಹೋಗಲ್ಲ.